ಆತ್ಮೀಯ ಸಿದ್ರಾಮ್ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಇಡುವೆ ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೂ ಉಪಯುಕ್ತ, ಅದರಂತೆ NMMS ವಿದ್ಯಾರ್ಥಿಗಳಿಗೂ ಅತಿಯಾದ ಉಪಯುಕ್ತ ಅಂತ ಹೇಳ್ತಾ ಇವತ್ತಿನ ಒಂದು ಇಡುವೆಯನ್ನು ಆರಂಭ ಮಾಡ್ತೀನಿ. ಜೀವಶಾಸ್ತ್ರದಲ್ಲಿ ಬರ್ತಕ್ಕಂಥ 108 ಪ್ರಶ್ನೆಗಳ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸಲಿದ್ದೇನೆ. ಅದರಲ್ಲಿ ಮೊದಲಿಗೆ ಒಂದು ಜೀವಕೋಶ ಮತ್ತು ರಚನೆ ಮತ್ತು ಕಾರ್ಯದಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳ ಕೇವಲ ಒಂದು ಜೀವಕೋಶಿ ಒಂದು ಪೂರ್ಣ ಜೀವಿಯನ್ನು ಪ್ರತಿನಿಧಿಸುತ್ತದೆ, ಜೀವಿಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ 2 ಮತ್ತು 4 ಅಂದರೆ ಅಬಿಬಾ ಮತ್ತು ಪ್ಯಾರಾಮಿಸಿಯಂ. ಇನ್ನು ಎರಡನೇ ಪ್ರಶ್ನೆ ಹೇಳಿಕೆ 1, ಸಸ್ಯ ಜೀವಕೋಶಗಳಲ್ಲಿ ತುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತದೆ. ಆ ಕಾರಣ ಸಸ್ಯ ಜೀವಕೋಶಿ ಕ್ಲೋರೋಪ್ಲಾಸ್ಟ್ ಕಣದಂಗಗಳನ್ನು ಹೊಂದಿದೆ. ಇದು ಹೇಳಿಕೆ ಏನೆಂದರೆ 1 ಮತ್ತು 2 ಎರಡೂ ಕೂಡ ಸರಿ, ಹಾಗೂ 2 ಇದು ಆಯಿನ್ ಅನ್ನು ವಿವರಿಸುತ್ತದೆ. ಇನ್ನು 3ನೇದು, ತಂದೆ ತಾಯಿಗಳಿಂದ ಅನುವಂಶೀಯ ಲಕ್ಷಣಗಳು ಜೀವಕೋಶದ ಈ ಭಾಗದಿಂದ ಮುಂದಿನ ಪೀಳಿಗೆಗೆ ವರ್ಗವಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2, ಕೋಶ ಕೇಂದ್ರದಲ್ಲಿರುವ ದಾರದಂತಹ ಎಳೆಗಳು. ಇನ್ನು 4ನೇ ಪ್ರಶ್ನೆ, ಕೋಳಿ ಮೊಟ್ಟೆಯು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1, ಜೀವಕೋಶ. ಇನ್ನು ಹೊಂದಿಸಿ ಬರೆಯನ್ನು ಕೊಟ್ಟಿದ್ದಾರೆ, ಜೀವಿಗಳು ಮತ್ತು ಅವುಗಳ ಚಲನಾಂಗಗಳನ್ನು ಸರಿಯಾಗಿ ಹೊಂದಿಸಿರಿ ಅಂತ ಕೇಳಿದ್ದಾರೆ. ಯಾವ ರೀತಿ ಚಲನ ಮಾಡ್ತದೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3, ಯುಗ್ಲಿನಾ ಅಂತಕ್ಕಂಥದ್ದು ಕಂಶಾಂಗಗಳ ಮೂಲಕ ಚಲನೆ ಮಾಡ್ತದೆ. ಅಮೀಬಾ ಅಂತಕ್ಕಂಥದ್ದು ಮಿತ್ಯಪಾದಗಳಿಂದ ಚಲನೆ ಮಾಡುತ್ತದೆ. ಮೀನುಗಳು ಅಂತಕ್ಕಂಥದ್ದು ಈಜುರೆಕ್ಕೆಗಳಿಂದ. ಪ್ಯಾರಾಮಿಸಿಯಂ ಅಂತಕ್ಕಂಥದ್ದು ಲೋಮಾಂಗಗಳಿಂದ. ಇನ್ನು 6ನೇ ಪ್ರಶ್ನೆ, ಮನುಷ್ಯರ ರಕ್ತದಲ್ಲಿ ಕಂಡುಬರುವ ಬಿಳಿ ಕಣಗಳು ಅಮೀಬಾದ ಒಂದು ಲಕ್ಷಣವನ್ನು ಹೊಂದಿದೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2, ತಮ್ಮ ಆಕಾರವನ್ನು ಬದಲಿಸುತ್ತದೆ. ಜೀವಕೋಶಗಳ ಗಾತ್ರಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ, ಇಲ್ಲಿ ಪ್ರಶ್ನೆಗಳನ್ನು ನೋಡ್ಬೋದು ನೀವು, ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳ್ತಾರೆ. ಜೀವಕೋಶಗಳು ಗಾತ್ರವು ಅವು ನಿರ್ವಹಿಸುವ ಕಾರ್ಯಗಳನ್ನು ಅವಲಂಬಿಸುತ್ತದೆ. ಇನ್ನು 8ನೇ, ಈ ಮುಂದೆ ತಿಳಿಸಿದ ಯಾವ ಭಾಗಗಳು ಸಸ್ಯ ಮತ್ತು ಪ್ರಾಣಿಗಳ ಜೀವಕೋಶಗಳೆಲ್ಲೆರಡೂ ಕಂಡುಬರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3, ಕೋಶ ಕೇಂದ್ರ, ಕೋಶಪೊರೆ, ಕೋಶ ದ್ರವ್ಯ. ಇನ್ನು 9ನೇ ಪ್ರಶ್ನೆ, ವ್ಯವಸ್ಥಿತವಾದ ಕೋಶ ಕೇಂದ್ರ ಪೊರೆಯನ್ನು ಹೊಂದಿಲ್ಲದ ಜೀವಿಗಳನ್ನು ಗುರುತಿಸಿ ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3, 1 ಮತ್ತು 3 ಮಾತ್ರ. ಅಂದರೆ ನೀಲಿ, ಹಸಿರು, ಸೈವಲ ಮತ್ತು ಬ್ಯಾಕ್ಟೀರಿಯಾ. ಇನ್ನು 10ನೇ ಪ್ರಶ್ನೆ, ಜೀವಕೋಶದಲ್ಲಿ ಅಯರ್ಡೋನಿಸ್ ಟ್ರೈಫ್ಲಾಸ್ಪೇಟ್ ಅಣು ಉತ್ಪಾದಿಯಾಗುವ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಮೈಟ್ರೋಕಾಂಡ್ರಿಯಾ ಸರಿಯಾದ ಉತ್ತರ. ಇನ್ನು 11ನೇ ಪ್ರಶ್ನೆ, ಒರಟಾದ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಇದರ ಸಂಶ್ಲೇಷಣೆಯಲ್ಲಿ ಪಾಲ್ಗೊಳ್ಳುತ್ತದೆ ಅಂತಕ್ಕಂಥ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2, ಪ್ರೋಟೀನ್. ಇನ್ನು 12ನೇ ಪ್ರಶ್ನೆ, ಸಸ್ಯಗಳಲ್ಲಿ ಕೋಶ ಭಿತ್ತಿಯ ಕಾರ್ಯವೆಂದರೆ ಅಂತಕ್ಕಂಥ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಎ, ಆಕಾರ ಮತ್ತು ಗಡಸುತನ ನೀಡುವುದು. ಇನ್ನು 13ನೇ ಪ್ರಶ್ನೆ, ಈ ಒಂದು ಚಿತ್ರವನ್ನು ಕೊಟ್ಟು, ಜೀವಕೋಶದ ಚಿತ್ರವನ್ನು ಕೊಟ್ಟು ಈ ಭಾಗಗಳನ್ನು ಗುರುತಿಸಿ ಅಂತಕ್ಕಂಥ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1, 1 ಅಂತಕ್ಕಂಥದ್ದು ಕೋಶ ದ್ರವ್ಯ, 2 ಅಂತಕ್ಕಂಥದ್ದು ಕೋಶ ಕೇಂದ್ರ, 3 ಅಂತಕ್ಕಂಥದ್ದು ಕೋಶ ಪಿಂಡ, 4 ಅಂತಕ್ಕಂಥದ್ದು ಮೈಟ್ರೋಕಾಂಡ್ರಿಯಾ. ಇನ್ನು 14ನೇ ಪ್ರಶ್ನೆ, ಜೀವಕೋಶಗಳು ವಿಭಜನೆಗೊಳ್ಳುವ ಸಂದರ್ಭದಲ್ಲಿ ಮಾತ್ರ ಕಾಣಿಸುವ ಜೀವಕೋಶದ ಭಾಗ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3, ವರ್ಣತಂತ್ರಗಳು. ಇನ್ನು 15ನೇ ಪ್ರಶ್ನೆ, ಕೋಶ ಕೇಂದ್ರವನ್ನು ಜೀವಕೋಶದ ನಿಯಂತ್ರಕ ಕೇಂದ್ರವೆಂದು ಕರೆಯುತ್ತಾರೆ ಏಕೆಂದರೆ ಇದು ಅಂತಕ್ಕಂಥ ಈ ತರನೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ, ಅನೇಕ ಚಟುವಟಿಕೆಗಳ ಸಹಭಾಗಿತ್ವವನ್ನು ಏರ್ಪಡಿಸುತ್ತದೆ ಕೋಶ ಕೇಂದ್ರ. ಇನ್ನು 16ನೇ ಪ್ರಶ್ನೆ, ಮಾನವನ ಕೆಲ್ಲೆಯಲ್ಲಿನ ಜೀವಕೋಶಗಳಿಗೂ ಹಾಗೂ ಈರುಳ್ಳಿ ಸಿಪ್ಪೆಯಲ್ಲಿನ ಜೀವಕೋಶಗಳಿಗೂ ಇರುವ ವ್ಯತ್ಯಾಸ ಏನು ಅಂತಕ್ಕಂಥದ್ದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈರುಳ್ಳಿ ಸಿಪ್ಪೆಯು ಜೀವಕೋಶವನ್ನು ಕೋಶ ಭಿತ್ತಿಯಿದೆ. ಆಯ್ಕೆ 1 ಸರಿಯಾಗಿದೆ. ಇನ್ನು 17ನೇ ಪ್ರಶ್ನೆ, ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಸೈವಲಗಳನ್ನು ಪೋಕ್ಯಾರೆಟ್ ಯೂಟ್
ವರ್ಗೀಕರಿಸಲಾಗಿದೆ ಏಕೆಂದರೆ ಇವುಗಳು ಅಂತ ಕ್ವಶನ್ ಕೇಳಿದ್ದಾರೆ ವ್ಯವಸ್ಥಿತವಾದ ಕೋಶಕೇಂದ್ರ ಇರುವುದಿಲ್ಲ ಉತ್ತರವಾಗಿದೆ ಇನ್ನು 18ನೇ ಪ್ರಶ್ನೆ ಕೊಟ್ಟಿರುವ ಸಸ್ಯ ಜೀವಕೋಶದ ಚಿತ್ರದಲ್ಲಿ ಗುರುತು ಮಾಡಲಾಗಿರುವ ಭಾಗಗಳನ್ನು ತಿಳಿಸಿ ಯಾವುದು ಒಂದು ಭಾಗವನ್ನು ಕೊಟ್ಟಿದ್ದಾರೆ ಆ ಭಾಗವನ್ನು ಯಾವುದು ಅಂತಕ್ಕಂಥ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ದ್ಯುತಿ ಸಂಶ್ಲೇಷಣೆ ಇನ್ನು ಬೆಳೆಗಳ ಮತ್ತು ಉತ್ಪಾದನೆ ಮತ್ತು ನಿರ್ವಹಣೆಯ ಪಾಠದಲ್ಲಿ ಪ್ರಶ್ನೆಗಳು 19ನೇ ಪ್ರಶ್ನೆ ಒಬ್ಬ ವ್ಯಕ್ತಿ ಆಹಾರ ಸಂರಕ್ಷಣೆಗಾಗಿ ಕೀಟನಾಶಕ ಬಳಸುತ್ತಿದ್ದಾನೆ ಈ ವಿಧಾನದ ದುಷ್ಪರಿಣಾಮ ಇದಕ್ಕೆ ಸರಿಯಾದ ಉತ್ತರ ಇಂತಹ ಆಹಾರ ಸೇವನೆಯಿಂದ ಆರೋಗ್ಯ ಕೆಡುತ್ತದೆ ಆಯ್ಕೆ 3 ಇನ್ನು 20ನೇ ಪ್ರಶ್ನೆ ಜೈವಿಕ ತಂತ್ರಜ್ಞಾನದಿಂದ ಪಡೆದ ಹೊಸ ತಳಿಗಳಿಂದ ಪಡೆದ ಆಹಾರ ಪದಾರ್ಥ ಸೇವನೆ ಅಷ್ಟು ಉತ್ತಮವಲ್ಲ ಕಾರಣ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಪೋಷಕಾಂಶದ ಕೊರತೆ ಇರುತ್ತದೆ ಇನ್ನು 21ನೇ ಪ್ರಶ್ನೆ ಒಬ್ಬ ವ್ಯಕ್ತಿ ಅಸೀಲ ತಳಿಯ ಕೋಳಿ ಸಾಕಾಣಿಕೆ ಲೆಗ್ ಹಾರ್ನ್ ತಳಿಯ ಕೋಳಿ ಸಾಕಾಣಿಕೆಗಿಂತ ಉತ್ತಮ ಎಂದು ವಾದಿಸುತ್ತಾನೆ ಅವನ ವಾದಕ್ಕೆ ಕಾರಣ ಅಸೀಲ ತಳಿಯ ಕೋಳಿಗಳಲ್ಲಿ ಇದು ಇರುತ್ತದೆ ಅಂತಕ್ಕಂಥ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಕಡಿಮೆ ತಾಪ ನಿರ್ವಹಣೆ ಸಾಮರ್ಥ್ಯ ಹೊಂದಿದೆ ಇನ್ನು 22ನೇ ಪ್ರಶ್ನೆ ಹೇಳಿಕೆ 1 ಹೇಳಿಕೆ ಧಾನ್ಯಗಳು ಬೆಳೆ ಸಸ್ಯ ಬೆಳೆಯುವುದರಿಂದ ಮಣ್ಣಿನಿಂದ ಗಿಡ ಕಡಿಮೆ ಪೋಷಕಾಂಶ ಬೀಳುತ್ತದೆ ಹೇಳಿಕೆ 2 ಎತ್ತರ ಅನಿಯಮಿತ ಕವಲೊಡೆಯುವ ಸಸ್ಯಗಳು ಮೇವಿನ ಬೆಳೆಗೆ ಸೂಕ್ತವಲ್ಲ ಹೀಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಎ ಸರಿ ಬಿ ತಪ್ಪು ಅಂತಕ್ಕಂಥದ್ದು ಆಗಿದೆ ಇನ್ನು 23ನೇ ಪ್ರಶ್ನೆ ಒಬ್ಬ ವಿಜ್ಞಾನಿ ಭತ್ತದ ಹೊಸ ತಳಿಯೊಂದನ್ನು ಅಭಿವೃದ್ಧಿಪಡಿಸುತ್ತಾನೆ ಆ ತಳಿಯನ್ನು ಹೊಂದಿರಬಾರದ ಅನಪೇಕ್ಷಿತ ಲಕ್ಷಣ ಏನು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಹೆಚ್ಚು ಪರಿಪಕ್ವತೆಯ ಅವಧಿ ಇನ್ನು ಎ ಪಟ್ಟಿಯಲ್ಲಿ 24ನೇ ಪ್ರಶ್ನೆ ಎ ಪಟ್ಟಿಯಲ್ಲಿ ನೀರಾವರಿ ಪದ್ಧತಿಗಳು ಬಿ ಪಟ್ಟಿಯಲ್ಲಿ ಬೆಳೆಗಳನ್ನು ನೀಡಲಾಗಿದೆ ಸಾಂಪ್ರದಾಯಿಕ ಪದ್ಧತಿ ಅಂತಕ್ಕಂಥ ನಾನು ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ ಸಾಂಪ್ರದಾಯಿಕ ಪದ್ಧತಿಯನ್ನು ಭತ್ತ ಗೋಧಿ ಮುಸುಕಿನ ಜೋಳ ರಾಗಿ ಇನ್ನು ತುಂತುರಿ ವಿಧಾನ ಅಂದರೆ ಹುಲ್ಲು ಹಾಸುಗಳು ಇನ್ನು ಹನಿ ನೀರಾವರಿ ಅಂತಕ್ಕಂಥದ್ದು ಮಾವು ದ್ರಾಕ್ಷಿ ದಾಳಿಂಬೆ ಗುಲಾಬಿ ಇನ್ನು 25ನೇ ಪ್ರಶ್ನೆ ಯಾವ ಈ ಕೆಳಗಿನಲ್ಲಿ ಯಾವುದು ನೀರಾವರಿ ಸಾಂಪ್ರದಾಯಿಕ ವಿಧಾನವಾಗಿದೆ ಅಂತಕ್ಕಂಥ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಅಗುಳ ಸರಪಳಿ ಪಂಪ್ ಏತ್ ನೀರಾವರಿ ರಾಹಟ್ ಅಂತಕ್ಕಂಥದ್ದು ನೀರಾವರಿ ಸಾಂಪ್ರದಾಯಿಕ ವಿಧಾನವಾಗಿದೆ ಇನ್ನು 26ನೇ ಪ್ರಶ್ನೆ ಇವುಗಳ ಕೃಷಿ ಪದ್ಧತಿ ಮೊದಲು 4 ಹಂತಗಳಾಗಿದ್ದು ಈ ಹಂತಗಳನ್ನು ಸರಿಯಾದ ಕ್ರಮ ಯಾವುದು ಈ 4 ಹಂತಗಳು ಸರಿಯಾದ ಕ್ರಮ ಯಾವುದು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಹೇಳಿಬಿಡ್ತೀನಿ ಆಯ್ಕೆ 2 ಮೊದಲಿಗೆ ಮಣ್ಣನ್ನು ಸಿದ್ಧಪಡಿಸಿಕೊಳ್ಳುತ್ತಾರೆ ನಂತರ ಬಿತ್ತನೆ ಮಾಡುತ್ತಾರೆ ನಂತರ ಗೊಬ್ಬರ ರಸಗೊಬ್ಬರ ಸೇರಿಸುವುದು ನಂತರ ನೀರಾವರಿ ಹೀಗೆ 4 ಹಂತಗಳು ಇನ್ನು 27ನೇ ಪ್ರಶ್ನೆ ಕೊಟ್ಟಿರುವ ಆಹಾರ ಪದ್ಧತಿಗಳಲ್ಲಿ ಶಕ್ತಿ ನೀಡುವ ಆಹಾರಗಳು ಇದಕ್ಕೆ ಸರಿಯಾದ ಉತ್ತರ 1 ಅಥವಾ 2 ಗೋಧಿ ಮತ್ತು ತುಪ್ಪ ಇನ್ನು ಕೂರಿಗೆಯಲ್ಲಿ ಬಿತ್ತನೆ ಮಾಡುವುದು ಸಾಂಪ್ರದಾಯಿಕ ಸಾಧನೆಗಿಂತ ಉತ್ತಮವಾಗಿದೆ ಏಕೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಬೀಜಗಳನ್ನು ಸಮಾನ ಅಂತರದಲ್ಲಿ ಆಳವಾಗಿ ಏಕರೂಪದಲ್ಲಿ ಬಿತ್ತಲಾಗುತ್ತದೆ ಅದಕ್ಕೆ ಇದು ಉತ್ತಮ ಸಾಂಪ್ರದಾಯಿಕ ಸಾಧನ ಉತ್ತಮ ಅಂತ ಹೇಳ್ಬೋದು ಇನ್ನು 29ನೇ ಪ್ರಶ್ನೆ ಜಮೀನುಗಳಲ್ಲಿ ಬೆಳೆಗಳು ನಿರಂತರವಾಗಿ ಸಾಗುವಳಿ ಮಾಡುವುದರಿಂದಾಗಿ ಪರಿಣಾಮ ಏನು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 1 2 3 ಕೂಡ ಆಗುತ್ತೆ ಪರಿಣಾಮ ಬೀರುತ್ತದೆ ಇನ್ನು 30ನೇ ಪ್ರಶ್ನೆ ಇವುಗಳಲ್ಲಿ ಶಕ್ತಿ ನೀಡಿದ ಆಹಾರ ಯಾವುದು ಅಂತ ಕೇಳಿದ್ದಾರೆ ನೀರು ನೀಡಿದ ಆಹಾರ ಯಾವುದು ಅಂದರೆ ನೀರು ಇನ್ನು 31ನೇ ಪ್ರಶ್ನೆ ಕೃಷಿಯ ಬೆಳೆ ಸರದಿ ವಿಧಾನ ಅನುಸರಿಸುವಾಗ ದ್ವಿದಳ ಧಾನ್ಯಗಳನ್ನು ಒಂದು ಋತುವಿನಿಂದ ಬೆಳೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ದ್ವಿದಳ ಧಾನ್ಯಗಳು ವಾತಾವರಣದಲ್ಲಿ ಸಾರಜನಕವನ್ನು ಸ್ಥಿರಗೊಳಿಸುತ್ತದೆ ಇನ್ನು 32ನೇ ಪ್ರಶ್ನೆ ಒಬ್ಬ ರೈತನು ತನ್ನ ಬೆಳೆಯಲ್ಲಿ ನೀರಿನ ಮೂಲವನ್ನು ಸರಿಯಾಗಿ ಹೊಂದಿಲ್ಲ ನೀವು ಅವನಿಗೆ ಯಾವ ನೀರಾವರಿ ವಿಧಾನವನ್ನು ಸೂಚಿಸುತ್ತೀರಿ ಅಂದರೆ ಒಬ್ಬ ಬೆಳೆಯನ್ನು ಬೆಳೆಯಲು ರೈತ ಸರಿಯಾಗಿ ನೀರನ್ನು ಹೊಂದಿರೋಲ್ಲ ಅದಕ್ಕೆ ನಿಮ್ಮ ಒಂದು ಸೂಚನೆ ಏನು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4
ಹನಿ ವ್ಯವಸ್ಥೆಯನ್ನು ಹೇಳ್ಬೋದು. ಇನ್ನು 33ನೇ ಪ್ರಶ್ನೆ, ಉಳುಮೆ ಮಾಡಲು ರಸಗೊಬ್ಬರಗಳು ಸೇರಿಸಲು ಕಳೆಗಳನ್ನು ತೆಗೆದುಹಾಕಲು ಪ್ರಾಚೀನ ಕಾಲದಿಂದಲೂ ಬಳಸಲಾಗುತ್ತಿರುವ ಕೃಷಿ ಉಪಕರಣ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಸಂಯೋಜಕ, ಸಾರಿ ಆಯ್ಕೆ 4 ನೇಗಿಲು. ಇನ್ನು 34ನೇ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವುದು ಆಹಾರ ಉತ್ಪಾದಕವಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಮಿಡಿತೆ. 35ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ನಮ್ಮ ಆಹಾರದಲ್ಲಿ ಸಸ್ಯ ಮತ್ತು ಪ್ರಾಣಿವಲ್ಲದ ಎರಡು ಪದಾರ್ಥಗಳಾಗಿವೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಉಪ್ಪು ಮತ್ತು ನೀರು. ಇನ್ನು 36ನೇ ಪ್ರಶ್ನೆ, ಸಸ್ಯದ ಎಲೆಗಳು ಬೇರೆಗಳು ಖಾದ್ಯಗಳಾಗಿ ಬಳಸುವ ಸಸ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಮೂಲಂಗಿ. ಇನ್ನು 37ನೇ ಪ್ರಶ್ನೆ, ಕೆಲವು ಪ್ರಾಣಿಗಳು ಹೆಸರುಗಳಲ್ಲಿ ನೀಡಲಾಗಿದೆ, ಇವುಗಳಲ್ಲಿ ಸರ್ವಭಕ್ಷಕಗಳು ಯಾವುವು? ಇವೆಲ್ಲ ಪ್ರಾಣಿಗಳನ್ನು ನೀಡಿದ್ದಾರೆ, ಇವುಗಳಲ್ಲಿ ಸರ್ವಭಕ್ಷಕಗಳು ಯಾವುವು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3, 2 ಅಂದರೆ ಮನುಷ್ಯರು, 3 ಅಂದರೆ ಜಿರುಳೆ, 4 ಅಂದರೆ ಕಾಗೆ, ಇವೆರಡು ಸರ್ವಭಕ್ಷಕಗಳು. ಇನ್ನು 38ನೇ ಪ್ರಶ್ನೆ, ಆಹಾರ ಪದಾರ್ಥದಲ್ಲಿ ಪ್ರೋಟೀನ್ ಇರುವಿಕೆಯನ್ನು ಪರೀಕ್ಷಿಸಲು ಈ ಕೆಳಗಿನ ಹಂತಗಳನ್ನು ನೀಡಲಾಗಿದೆ, ಇದರ ಸರಿಯಾದ ಅನುಕ್ರಮದಲ್ಲಿ ತಿಳಿಸ್ರಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಅಂದರೆ, ಮೊದಲಿಗೆ ಪರೀಕ್ಷಿಸಬೇಕಾದ ಆಹಾರವನ್ನು ಪೇಸ್ಟ್ ಮತ್ತು ಪುಡ್ ಮಾಡಿ, ನಂತರ ಪ್ರಣಾಳದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಆಹಾರ ಪದಾರ್ಥವನ್ನು ತೆಗೆದುಕೊಂಡು ಅದಕ್ಕೆ 10 ಹನಿ ನೀರನ್ನು ಹಾಕಿ ಅಲ್ಲಾಡಿಸಿ, ನಂತರ ಅದನ್ನು ತಾಮ್ರದ ಸಲ್ಫೇಟ್ ದ್ರಾವಣ 2 ಹನಿ ಸೇರಿಸಿ, ಕೊನೆಯದಾಗಿ ಪ್ರಣಾಳಕ್ಕೆ 10 ನಿಮಿಷ ಕ್ಯಾಸ್ಟಿಕ್ ಸೋಡಾ ದ್ರಾವಣವನ್ನು ಸೇರಿಸಿ ಚೆನ್ನಾಗಿ ಅಲ್ಲಾಡಿಸಿ. ಈ ರೀತಿಯಾಗಿ ನಾವು ಪ್ರೋಟೀನ್ ಅದರಲ್ಲಿ ಪರೀಕ್ಷೆ ಮಾಡ್ಬೋದು. ಇನ್ನು ಅರಣ್ಯಗಳು ಮತ್ತು ಪ್ರಕೃತಿಯ ಸಂರಕ್ಷಣೆ ಬಗ್ಗೆ ಪ್ರಶ್ನೋತ್ತರಗಳು, ದೊಡ್ಡ ಪ್ರಮಾಣದಲ್ಲಿ ಮರಗಳನ್ನು ಕಡಿಯುವುದನ್ನು ಹೀಗೆ ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಅರಣ್ಯನಾಶ. ರೆಡ್ ಡೇಟಾ ಪಟ್ಟಿಯನ್ನು ಸಿದ್ಧಪಡಿಸುವ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 IUCN. ಇನ್ನು 41ನೇ ಪ್ರಶ್ನೆ, ನಮ್ಮ ಸಸ್ಯ ಪ್ರಾಣಿ ಮತ್ತು ಅವುಗಳ ಆವಾಸ ಸ್ಥಾನಗಳ ರಕ್ಷಣೆಗಾಗಿ ಇರುವ ಸಂರಕ್ಷಿಸದ ಪ್ರದೇಶಗಳು ಹೀಗೆಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಅಭಯಾರಣ್ಯಗಳು. ಇನ್ನು 42ನೇ ಪ್ರಶ್ನೆ, ಜೀವಂತ ಜೀವಿಗಳು ಇರುವ ಮತ್ತು ಜೀವನವನ್ನು ಬೆಂಬಲಿಸುವ ಭೂಮಿಯ ಭಾಗ? ಇದಕ್ಕೆ ಸರಿಯಾದ ಉತ್ತರ ಜೀವಗೋಳ. ಇನ್ನು 43ನೇ ಪ್ರಶ್ನೆ, ಇದು ಒಂದು ಪ್ರದೇಶದಲ್ಲಿನ ಎಲ್ಲ ಸಸ್ಯಗಳು ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿಗಳ ಜೊತೆಗೆ ಹವಾಮಾನ ಮಣ್ಣು ಮತ್ತು ನದಿ ಡೆಲ್ಟಾಗಳ ಮುಂತಾದ ಜೀರ್ಜೀವಿ ಘಟಕಗಳಿಂದ ಮಾಡಲ್ಪಟ್ಟಿದೆ? ಇದಕ್ಕೆ ಸರಿಯಾದ ಉತ್ತರ ಪರಿಸರ ವ್ಯವಸ್ಥೆ. ಇನ್ನು 44ನೇ ಪ್ರಶ್ನೆ, ತ್ಯಾಜ್ಯಗಳ ಪ್ರಮುಖ ಉತ್ಪಾದನಾ ಮೂಲ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಕಾರ್ಖಾನೆಗಳು. ಇನ್ನು 45ನೇ ಪ್ರಶ್ನೆ, ಮನೆಯಿಂದ ಹೊರಬೀಳುವ ದ್ರವ್ಯ ತ್ಯಾಜ್ಯವನ್ನು ಹೀಗೆಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಳಚರಂಡಿ ತ್ಯಾಜ್ಯ. ಇನ್ನು 46ನೇ ಪ್ರಶ್ನೆ, ಸಮುದ್ರದ ನೀರನ್ನು ಕುಡಿಯಲು ವೇಗವಾಗಿಸಲು ಯಾವ ವಿಧಾನವನ್ನು ಬಳಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ರಿಸರ್ವ್ ಅಸೋಸಿಯಸ್. ಇನ್ನು 47ನೇ ಪ್ರಶ್ನೆ, ತ್ಯಾಜ್ಯ ನೀರಿನಿಂದ ಕೊಳಕು ಮತ್ತು ಮರಳನ್ನು ತೆಗೆದು ಹಾಕಲು ಬಳಸುವ ಪ್ರಕ್ರಿಯೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸೆಂಟಿಮೆಡಿಷನ್. ಇನ್ನು 48ನೇ ಪ್ರಶ್ನೆ, ಪ್ರಾಣಿಗಳು ವಾಸಿಸುವ ಸ್ಥಳವನ್ನು ಹೀಗೆಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಆವಾಸ ಸ್ಥಾನ. ಇನ್ನು 49ನೇ ಪ್ರಶ್ನೆ, ಪ್ರಾಜೆಕ್ಟ್ ಟೈಗರ್ ಅನ್ನು ಪ್ರಾರಂಭಿಸಿದ ವರ್ಷ ಯಾವುದು ಅಂತ ಕೇಳಿದ್ದಾರೆ. 1973. ಇನ್ನು 50ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಬರಿದಾದ ನೈಸರ್ಗಿಕ ಸಂಪನ್ಮೂಲ ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಕಲ್ಲಿದ್ದಲು. ಇನ್ನು 51ನೇ ಪ್ರಶ್ನೆ, ವನ್ಯಜೀವಿ ಸಂರಕ್ಷಣಾ ಇದನ್ನು ಒಳಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಮೇಲ್ನೈಲವು, ಅಂದರೆ ಪ್ರಾಣಿಗಳು ಭೇಟಿಯನ್ನು ತೆಗೆಟಬಹುದು. ರಾಷ್ಟ್ರೀಯ ಉದ್ಯಾನಗಳು ಅಭಯಾರಣ್ಯಗಳು ನಿರ್ಮಾಣ, ಅಳಿವಿನಂಚಲಲ್ಲಿರುವ ಪ್ರಭೇದ ವ್ಯಾಪಾರದ ಮೇಲೆ ನಿಷೇಧ, ಅಂದರೆ ಒಟ್ಟಿನಲ್ಲಿ ವನ್ಯಜೀವ ಸಂರಕ್ಷಣೆ ಒಳಗೊಂಡಿದೆ. ಇನ್ನು 52ನೇ ಪ್ರಶ್ನೆ, ಅರಣ್ಯನಾಶದಿಂದಾಗುವ ಪರಿಣಾಮಗಳು ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2, ವನ್ಯಜೀವಿಗಳ ನಾಶ ಆಗುತ್ತೆ, ಮಣ್ಣಿನ ಸವೆತ ಆಗುತ್ತೆ, ಅವನತಿಯೂ ಆಗುತ್ತೆ, ಪರಿಸರ ಮಾಲಿನ್ಯ ಆಗುತ್ತೆ, ಈ ತರನಾಗಿ ಅರಣ್ಯನಾಶದಿಂದ ಪರಿಣಾಮ ಆಗುತ್ತೆ. ಇನ್ನು 53ನೇ ಪ್ರಶ್ನೆ, ಕೇರಳದ ಪೆರಿಯಾರ್ ವನ್ಯಜೀವಿಗಳ ಅಭಯಾರಣ್ಯದಲ್ಲಿ ಆನೆ ಮತ್ತು ಹುಲಿಗಳ ಸ್ವಾಭಾವಿಕ ಆಸ್ಥಾನವನ್ನು ಸಂರಕ್ಷಿಸಲಾಗಿದೆ, ಆದ್ದರಿಂದ ಇದು ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ
ಇನ್ಸ್ಟಿಟ್ಯೂಟ್ ಸಂರಕ್ಷಣೆ. ಇನ್ನು 54ನೇ ಪ್ರಶ್ನೆ, ತಮ್ಮ ತಮ್ಮಲ್ಲೇ ಸಂತಾನೋತ್ಪತ್ತಿ ನಡೆಸಲು ಸಾಧ್ಯವಿರುವ ಜೀವಿಗಳು ಗುಂಪು ಅಂದರೆ ಪ್ರಭೇದ. ಇನ್ನು 55ನೇ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವುದು ಅರಣ್ಯ ನಾಶದ ಪರಿಣಾಮವಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4, ಅರಣ್ಯ ನಾಶದ ಭೂಮಿಯ ವಾತಾವರಣ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಅಂತೇಳಿ. ಇದು ಸರಿಯಾದ ಪರಿಣಾಮ ಅಲ್ಲ. ಇನ್ನು 56ನೇ ಪ್ರಶ್ನೆ, ಕಾಡಿನ ಸಂರಕ್ಷಣೆ ಉತ್ತೇಜಿಸಬಹುದಾದ ಚಟುವಟಿಕೆ. ಇದಕ್ಕೆ ಸರಿಯಾದ ಉತ್ತರ ರಟ್ಟಿನ ಪೆಟ್ಟಿಗಳ ಮರುಬಳಕೆ. ಇನ್ನು 57ನೇ ಪ್ರಶ್ನೆ, ಇವುಗಳಲ್ಲಿ ಅಳಿದು ಹೋದ ಪ್ರಭೇದ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಚಿರತೆ. ಇನ್ನು ಸೂಕ್ಷ್ಮ ಜೀವಿಗಳ ಬಗ್ಗೆ, ಬೇಕಿಂಗ್ ಉದ್ಯಮ ಬ್ರೆಡ್ ಪೇಸ್ಟ್ ಅಂತಕ್ಕಂಥದ್ದು ಕೇಕ್ ತಯಾರಿಸಲು ಇಷ್ಟ ಬಳಸುತ್ತಾರೆ ಏಕೆಂದರೆ ಇವು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2, ವೇಗವಾಗಿ ಸಂತಾನೋತ್ಪತ್ತಿ ನಡೆಸುತ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಉತ್ಪತ್ತಿ ಮಾಡುತ್ತದೆ. ಇನ್ನು 59ನೇ ಪ್ರಶ್ನೆ, ಒಂದು ಚಮಚದಷ್ಟು ಈಸ್ಟ್ ಪುಡಿ ಸಕ್ಕರೆ ದ್ರಾವಣಕ್ಕೆ ಸೇರಿಸಿ ಅದನ್ನು ಬೆಚ್ಚಗಿನ ಸ್ಥಳದಲ್ಲಿ ಇರಿಸಿ 4 ಅಥವಾ 5 ಗಂಟೆ ಮುಚ್ಚಲಾಗುತ್ತದೆ. ಈಗ ದ್ರಾವಣದ ವಾಸೆ ಬದಲಾಗಿದೆ, ಇದು ನಡೆದಿರುವ ಕ್ರಿಯೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3, ಹುದುಗಿರುವುದು. ಇನ್ನು 60ನೇ ಪ್ರಶ್ನೆ, ಲಸಿಕೆಗಳು ಅನೇಕ ರೋಗಗಳಿಂದ ಸಂರಕ್ಷಿಸಲ್ಪಟ್ಟಿದೆ, ಹಾಗಾದರೆ ಇದನ್ನು ಉತ್ಪಾದಿಸುವುದು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸತ್ತ ಮತ್ತು ದುರ್ಬಲ ಸೂಕ್ಷ್ಮಜೀವಿಗಳಿಂದ. ಇನ್ನು 61ನೇ ಪ್ರಶ್ನೆ, ಜೀವಿಗಳು ಮತ್ತು ಅನೇಕ ಅವುಗಳ ಕ್ರಿಯೆಯ ಸರಿಯಾದ ಹೊಂದಾಣಿಕೆಯನ್ನು ತಿಳಿಸಿರಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ರೈಸೋರೋಮ್ಗಳು, ನೈಟ್ರೇಟ್ ಶಿಥಿಲೀಕರಣ. ಇನ್ನು 62ನೇ, ಜಾಮ್ ಮತ್ತು ಜಲ್ಲಿಗಳ ಸಕ್ಕರೆಯನ್ನು ಸಂರಕ್ಷಿಸವಾಗಿ ಬಳಸುತ್ತಾರೆ ಏಕೆಂದರೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ತೇವಾಂಶದ ಪ್ರಮಾಣ ಕಡಿಮೆ ಮಾಡುತ್ತದೆ. ಇನ್ನು 63ನೇ ಪ್ರಶ್ನೆ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಹಸಿರು ಸೈವಲಗಳು ನೇರವಾಗಿ ಸ್ಥಿರೀಕರಣಗೊಳಿಸುವುದು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2, ನೈಟ್ರೋಜನ್. ಇನ್ನು 64ನೇ ಪ್ರಶ್ನೆ, ಭೂಮಿಯ ಮೇಲೆ ಕೊಳೆತಿರುವ ಸಸ್ಯಗಳು ಮತ್ತು ಸತ್ತ ಪ್ರಾಣಿಗಳು ಸ್ವಲ್ಪ ದಿನಗಳ ನಂತರ ಕಣ್ಮರೆಯಾಗುತ್ತದೆ, ಈ ಕ್ರಿಯೆಯನ್ನು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1, ಸಂಕೀರ್ಣ ಸಾವಯವ ಪದಾರ್ಥಗಳು ಸರಳ ನಿವಾಯುವ ಪದಾರ್ಥಗಳಾಗಿ ವಿಭಜನೆ ಹೊಂದುತ್ತದೆ. ಇನ್ನು 65ನೇ ಪ್ರಶ್ನೆ, ವಾತಾವರಣದಲ್ಲಿ ನೈಟ್ರೋಜನ್ ನೇರವಾಗಿ ಇವುಗಳಿಂದ ಸಂಶ್ಲೇಷಣೆಗೆ ಬಳಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಸಸ್ಯ ಪ್ರೋಟೀನ್ಗಳು. ಇನ್ನು 66ನೇ ಪ್ರಶ್ನೆ, ವಿಜ್ಞಾನಿಗಳು ಮತ್ತು ಅವರ ಆವಿಷ್ಕಾರ ಸರಿಯಾದ ಹೊಂದಾಣಿಕೆ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2, ಅಲೆಕ್ಸಾಂಡರ್ ಫೆಗ್ವಿನ್ ಅಂತಕ್ಕಂಥವನು ಪೆನ್ಸಿಲನ್ನು ಕಂಡುಹಿಡಿದ. ಇನ್ನು 67ನೇ ಪ್ರಶ್ನೆ, ಹೇಳಿಕೆ ಎ, ರೈಸೋರಮ್ ನೈಟ್ರೋಜನ್ ಸ್ಥಿರೀಕರಣ ಕಾರಕ ಕಾರಣ ಆರ್, ಇವು ನೈಟ್ರೋಜನ್ ಸ್ಥಿರೀಕರಣಕ್ಕೆ ಜೀನ್ಗಳನ್ನು ಹೊಂದಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3, ಎ ಮತ್ತು ಆರ್ ಎರಡೂ ಸರಿ, ಆರ್ ಮತ್ತು ಎ ಸರಿಯಾದ ಕಾರಣ. ಇನ್ನು ಸಂತಾನೋತ್ಪತ್ತಿ ಹದಿಹರೆಯದ ಅಂತಕ್ಕಂಥದ್ದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎ ಎಂಬ ಮಹಿಳೆಯಲ್ಲಿ ಉತ್ಪತ್ತಿಯಾಗುವ ಸಂತಾನೋತ್ಪತ್ತಿ ಕೋಶವಾಗಿದೆ, ಆದರೆ ಜೆಡ್ ಎಂಬುದು ಪುರುಷನ ಋಷನಗಳಲ್ಲಿ ಉತ್ಪತ್ತಿಯಾಗುವ ಸಂತಾನೋತ್ಪತ್ತಿ ಕೋಶವಾಗಿದೆ, ಅನುಕ್ರಮವಾಗಿ ಎ ಮತ್ತು ಜೆಡ್ಡನ್ನು ತಿಳಿಸ್ರಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅಂಡಾಣು ಮತ್ತು ವಿರೇಹ. ಇನ್ನು ಗರ್ಭನಾಳದಲ್ಲಿ ದೋಷವಿರುವ ಮಹಿಳೆ ಮಗುವನ್ನು ಜನ್ಮ ನೀಡಲು ಈ ವಿಧಾನದಿಂದ ಸಾಧ್ಯ? ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಎ ಅಂತಕ್ಕಂಥದ್ದು IVF. ಜೀವಿಯು ಸಂತಾನೋತ್ಪತ್ತಿ ಇಲ್ಲದೆ ಬದುಕಬಲ್ಲದು, ಆದರೆ ಇವು ಜೀವಕೋಶ ಕ್ರಿಯೆಯಾಗಿದೆ ಏಕೆಂದರೆ ಸಂತಾನೋತ್ಪತ್ತಿ ಮುಖ್ಯವಾಗಿ. ಇದಕ್ಕೆ ಸರಿಯಾದ ಉತ್ತರ ಪ್ರಭೇದಗಳ ಮುಂದುವರಿಕೆಗಾಗಿ. ಮೀನು ಮತ್ತು ಕಪ್ಪೆಗಳಂತಹ ಬಾಹ್ಯ ಫಲೀಕರಣಕ್ಕೆ ಒಳಗಾದ ಪ್ರಾಣಿಗಳು 100 ಮೊಟ್ಟೆಗಳನ್ನು ಇಡುತ್ತವೆ ಏಕೆಂದರೆ ಅಂತಕ್ಕಂಥ ಪ್ರಶ್ನೆ ಇದೆ. ಇದಕ್ಕೆ ಪ್ರಕೃತಿಯ ವಿಲಕ್ಷಣಗಳಿಂದ ಬದುಕುಳಿಯಲು. ಇನ್ನು 72ನೇ, ಮಾನವ ಅಂಡಜ, ಕುರಿ ಜರಾಜೀವ, ಕೋಳಿ ಜರಾಯುಜ, ಹಲ್ಲಿ ಅಂಡಜ, ಇವುಗಳ ಸರಿಯಾದ ಜೋಡಣೆಗಳು ಯಾವುವು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2 ಮತ್ತು 4, ಅಂದರೆ ಕುರಿ ಜರಾಜೀವ ಮತ್ತು ಹಲ್ಲಿ ಅಂಡಜ. ಇನ್ನು 73ನೇ ಪ್ರಶ್ನೆ, ಬಾಹ್ಯ ಫಲೀಕರಣವು ಸಂಭವಿಸುವ ಪ್ರಾಣಿಗಳ ಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯ ಲಿಂಗಾಣುಗಳು ಉತ್ಪತ್ತಿಸುತ್ತದೆ, ಇದಕ್ಕೆ ಹೆಚ್ಚು ಸೂಕ್ತವಾದ ಕಾರಣ ಅಂತ ಕೇಳಿದ್ದಾರೆ. ಇದಕ್ಕೆ ಸಿ, ಫಲೀಕರಣ ಖಚಿತಗೊಳ್ಳುವಿಕೆ. ಇನ್ನು 74ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಇನ್ಸುಲಿನ್ ಚುಚ್ಚುಮದ್ದನ್ನು ತೆಗೆದುಕೊಳ್ಳಲು ಅಭ್ಯಾಸವನ್ನು ಹೊಂದಿದ್ದಾನೆ ಏಕೆಂದರೆ ಅವನು ಹೊಂದಿರಬಹುದಾದದ್ದು ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಬಿ, ರಕ್ತದಲ್ಲಿ ಅಧಿಕ ಸಕ್ಕರೆ ಅಂಶ.
ಇನ್ನು ಹೇಳಿಕೆ ಒಂದು, ಹಾರ್ಮೋನುಗಳು ಅಂತಸ್ರಾವಕ ಗ್ರಂಥಿಗಳನ್ನು ಸರ್ವಿಕೆಯಾಗುತ್ತದೆ, ಅವುಗಳ ನೇರವಾಗಿ ರಕ್ತ ಪ್ರವಾಹಕ್ಕೆ ಸುರಿಯುತ್ತದೆ. ಹೇಳಿಕೆ ಎರಡು, ಹಾರ್ಮೋನುಗಳು ರಾಸಾಯನಿಕ ಸಂದೇಶವಾಹಕವನ್ನು ಎಂದು ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು, ಹೇಳಿಕೆ ಸರಿಯಾಗಿದೆ. ಇನ್ನು 76ನೇ ಪ್ರಶ್ನೆ, ಏಡ್ಸ್ ಸೋಂಕಿತ ವ್ಯಕ್ತಿಯೊಬ್ಬ ಇನ್ನೊಬ್ಬ ವ್ಯಕ್ತಿಗೆ ಹೀಗೆ ಹರಡಬಹುದು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು, ಸೋಂಕಿತ ವ್ಯಕ್ತಿಗಳಿಂದ ರಕ್ತ ವರ್ಗಾವಣೆ ಮತ್ತು ಅಸುರಕ್ಷಿತ ಲೈಂಗಿಕ ಚಟುವಟಿಕೆಯಿಂದ ಏಡ್ಸ್ ಹರಡುತ್ತದೆ. ಇನ್ನು 77ನೇ ಪ್ರಶ್ನೆ, ನಾವು ಮಾದಕ ದ್ರವ್ಯಗಳ ಬಳಕೆ ಬೇಡ ಎಂದು ಹೇಳಬೇಕು, ಏಕೆಂದರೆ ಅದು ಸಹಕರಿಸುವುದು. 77ನೇ ಪ್ರಶ್ನೆಗೆ ಸಿ, ಆರೋಗ್ಯಕ್ಕೆ ನಷ್ಟವನ್ನು ಸಹಕರಿಸುತ್ತದೆ. ಇನ್ನು ಪಟ್ಟಿಗಳನ್ನು, ಎ ಪಟ್ಟಿಯಲ್ಲಿ ಅಲೈಂಗಿಕ ಸಂತಾನ ಪ್ರಕಾರಗಳು, ಬಿ ಪಟ್ಟಿಯಲ್ಲಿ ಜೀವಿಗಳನ್ನು ನೀಡಲಾಗಿದೆ. ಸರಿಯಾದ ಹೊಂದಾಣಿಕೆಯಾಗುವ ಆಯ್ಕೆ ಆರಿಸಿ. ಇದಕ್ಕೆ 78ನೇ ಪ್ರಶ್ನೆ ಉತ್ತರ, ಎ ಅಂತಕ್ಕಂಥದ್ದು ವಿದಳನ ಅಂತಕ್ಕಂಥದ್ದು ಬಯೋಪ್ರಿಲಿಯಂ, ತುಂಡರಿಕೆ ಅಂತಕ್ಕಂಥದ್ದು ಸೈರೋಗೈರ, ಪುನರುತ್ಪಾದನೆ ಅಂತಕ್ಕಂಥದ್ದು ಪ್ಲೇನೀರಿಯಾ, ಮಗುವಿಕೆ ಅಂತಕ್ಕಂಥದ್ದು ಹೈಡ್ರಾ. ಇನ್ನು 77ನೇ ಪ್ರಶ್ನೆ, ಅಮೀಬಾ ಪುನರುತ್ಥಾನದ ಮೂಲಕ ಸಂತಾನೋತ್ಪತ್ತಿ ಮಾಡಲು ಸಾಧ್ಯವಿದೆ, ಏಕೆಂದರೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು, ಸೂಕ್ಷ್ಮ ಮತ್ತು ಏಕಕೋಶಿ ಆಗಿದೆ. ಈ ಮೇಲಿನ ರೇಖಾಚಿತ್ರವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಸರಿಯಾದ ಒಂದು ಉತ್ತರವನ್ನು ಆರಿಸಿ ಅಂತಕ್ಕಂಥದ್ದು. ಇದಕ್ಕೆ ಡಿ ಸರಿಯಾಗಿದೆ. ಎರಡು ಜೀವಕೋಶಗಳು ಹೊಸ ಸೂಕ್ಷ್ಮ ಜೀವಿಗಳಾಗಿ ಬೆಳೆಯುವುದಿಲ್ಲ, ಅವು ಸಾಯುತ್ತವೆ. ಈ ಮೇಲಿನ ರೇಖಾಚಿತ್ರವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಸಂತಾನೋತ್ಪತ್ತಿಯಲ್ಲಿ ಸಮಯ ನಡೆಯುವ ಹಂತಗಳನ್ನು ಸರಿಯಾದ ಅನುಕ್ರಮವನ್ನು ಬರೆಯಿರಿ ಅಂತಕ್ಕಂಥದ್ದು. 81ನೇದು ಡಿ, ಒಂದೇ ಅಂತಕ್ಕಂಥದ್ದು ಅಂಡಾಣು, ಎರಡು ಅಂತಕ್ಕಂಥದ್ದು ಯುಗ್ಮ, ಮೂರು ಅಂತಕ್ಕಂಥದ್ದು ಭ್ರೂಣ, ನಾಲ್ಕು ಅನ್ನೋದು ಪಿಟಸ್. ಇನ್ನು 82ನೇ ಪ್ರಶ್ನೆ, ಇಲ್ಲಿ ದ್ವಿದಳ ಬೀಜ ರಚನೆಯನ್ನು ನೀಡಲಾಗಿದೆ. ರೇಖಾಚಿತ್ರದಲ್ಲಿ ಉಲ್ಲೇಖಿಸಲಾದ ಬೀಜದ ಭಾಗಗಳನ್ನ ಕಾರ್ಯಗಳನ್ನು ತಿಳಿಸಲು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತಕ್ಕಂಥದ್ದು. ಇದಕ್ಕೆ ಎ, ಒಂದು ಅಂತಕ್ಕಂಥದ್ದು ಪ್ರಕಾಂಡ ಭವಿಷ್ಯದ ಚಿಗುರು, ಬೀಜದಳಗಳು ಆಹಾರ ರಕ್ಷಣೆ, ಮೂರು ಅಂತಕ್ಕಂಥದ್ದು ಪ್ರಥಮ ಬೇರು ಭವಿಷ್ಯದ ಬೇರು. ಇನ್ನು 83ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತಕ್ಕಂಥದ್ದು. ಇದರ ಉತ್ತರ ಡೈರೆಕ್ಟ್ ಹೇಳಿಬಿಡ್ತೀನಿ. ಒಂದು ಮತ್ತು ಎರಡು ಹೇಳಿಕೆ ಸರಿಯಾಗಿದೆ. ಇನ್ನು 84ನೇ ಪ್ರಶ್ನೆ, ಜೀವಕೋಶಗಳಲ್ಲಿ ಆಕ್ಸಿಜನ್ ಸಾಗಾಣಿಕೆ ಸರಿಯಾದ ಅನುಕ್ರಮ ಅಂತಕ್ಕಂಥದ್ದು. ಇದರ ಸರಿಯಾದ ಉತ್ತರ ಆಯ್ಕೆ ಎ, ಶ್ವಾಸಕೋಶ, ಪುಷ್ಪಕ, ಅಭಿಧಮನಿ, ಎಡ ಋತ್ಮನ, ಎಡ ಋತುಕ್ಷ, ಮಹಾ ಅಪಿಧಮಿ, ದೇಹದ ಕೋಶಗಳು. ಇನ್ನು 85ನೇ ಪ್ರಶ್ನೆ, ಲಾವಾರಸದಲ್ಲಿ ಲಾವಾರಸದ ಅಮೈಲೇಸ್ ಕೊರತೆ, ಆದರೆ ಬಾಯಿಯಲ್ಲಿ ಈ ಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಬಿ, ಚಿಷ್ಟವು ಸಕ್ಕರೆಯಾದ ವಿಭಜನೆ ಆಗುವುದು. ಇನ್ನು 86ನೇ ಪ್ರಶ್ನೆ, ಫ್ಲೋಯಂ ಮತ್ತು ಅದರ ಘಟಕದ ಕಾರ್ಯದ ಸರಿಯಾದ ಸಂಯೋಜಕ ಆಯ್ಕೆಗಳು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ, ಅಂದರೆ ಸಂಗಾತಿ ಜೀವಕೋಶಗಳ ಆಹಾರ ಸಾಗಾಣಿಕೆ ನಿಯಂತ್ರಣ. ಇನ್ನು 87ನೇ ಪ್ರಶ್ನೆ, ಅಮೀಬಾದಲ್ಲಿ ಆಹಾರದ ಕೆಳಗಿನ ಕಣದಂಗಗಳ ಜೀರ್ಣವಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ, ಆಹಾರ ರಸ್ತದಾನಿ. ಮಾನವನ ಜೀರ್ಣಾಂಗ ವ್ಯೂಹವು ಅನ್ನನಾಳದ ಗೋಡೆಯನ್ನು ಸಂಯೋಜಕ ವಿಸ್ತರಣೆ ಚಲನೆಯನ್ನು ಹೀಗೆಂದು ಕರೆಯಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಂಕುಚಿತ ಚಲನೆ. ಇನ್ನು 89ನೇ ಪ್ರಶ್ನೆ, ಆಮ್ಲಜನಕಯುಕ್ತ ರಕ್ತವನ್ನು ಹೃದಯದ ಇಡೀ ದೇಹಕ್ಕೆ ಪಂಪ್ ಮಾಡುವ ರಕ್ತನಾಳ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಮಹಾ ಅಪಧಮನಿ. ಇನ್ನು 90ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಮೂತ್ರದ ಹರಿವಿಕೆಯ ಸರಿಯಾದ ಮಾರ್ಗಸೂಚಿಯನ್ನು ಮಾಡ್ರಿ ಅಂತ ಕೇಳಿದ್ದಾರೆ. ಮೊದಲಿಗೆ ಮೂತ್ರ ಆಯ್ಕೆ ನಾಲ್ಕು, ಮೂತ್ರಪುಂಡ, ಮೂತ್ರನಾಳ, ಮೂತ್ರಕೋಶ, ಮೂತ್ರ. ಇನ್ನು 91ನೇ ಪ್ರಶ್ನೆ, ಜೀರ್ಣವ್ಯೂಹದಲ್ಲಿ ಈ ಭಾಗವು ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು, ಸಣ್ಣ ಕರಳು. ಇನ್ನು 92ನೇ ಪ್ರಶ್ನೆ, ಉಸಿರಾಟದ ಅನಿಲಗಳು ವಿನಿಮಯವಾಗುವ ಎಲೆಗಳ ಭಾಗ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಪತ್ರ, ರಂಧ್ರ. ಇನ್ನು 93ನೇ ಪ್ರಶ್ನೆ, ಜೀರ್ಣಾಂಗ ವ್ಯವಸ್ಥೆಯು ಈ ಭಾಗದಿಂದ ಪಿತ್ತರಸ ಬಿಡುಗಡೆ ಆಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡ್ಯುಡಿಯನ್ಸ್ ನಮ್. ಇನ್ನು 94ನೇ ಪ್ರಶ್ನೆ, ಈ ಕೆಳಗಿನ ಯಾವ ಕಿಣ್ವದು ಮಾನವನ ಸಣ್ಣ ಕರಡಿನಿಂದ ಪೆಪೈಡ್ ಮತ್ತು ಅನ್ನು ಅಮೈನ್ ಆಮ್ಲವಾಗಿ ವಿಭಜಿಸುವ ಸಹಾಯ ಮಾಡುತ್ತದೆ? ಸರಿಯಾದ ಉತ್ತರ ಆಯ್ಕೆ ಪೆಪಿಡಿಯಸ್. ಇನ್ನು 95ನೇ ಪ್ರಶ್ನೆ, ಯೂರಿಯಾ ಕ್ರಿಯೋಟಿಟಿಸ್ ಸಾರ್ವಜನಿಕ ತ್ಯಾಜ್ಯ ಹೊಂದಿರುವ ಅಶುದ್ಧ ರಕ್ತವನ್ನು
ಶುದ್ಧೀಕರಿಸಿದ್ದಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಮೂತ್ರಪಿಂಡ. ಇನ್ನು ಜೀವಿಗಳ ವರ್ಗ ವರ್ಗೀಕರಣದ ಮೇಲೆ ಪ್ರಶ್ನೆಗಳು. 96 ಪ್ರಶ್ನೆ, ವಿಕೇಟಕರ್ ಅವರ ವರ್ಗೀಕರಿಸುವ ಈ ಸಾಮ್ರಾಜ್ಯವನ್ನು ಹೊಂದಿದೆ. 96ನೇ ಪ್ರಶ್ನೆ ಉತ್ತರ ಆಯ್ಕೆ 2 ಮೊನೆರಾ ಸಸ್ಯ ಸಾಮ್ರಾಜ್ಯ, ಶಿಲೀಂಧ್ರಗಳು, ಪ್ರೋಟಾಸ್ಟ್ ಪ್ರಾಣಿ ಸಾಮ್ರಾಜ್ಯ. ಇನ್ನು ಅಣಬೆಯ ಕೋಶ ಭಿತ್ತಿಯ ಇದರಿಂದ ಮಾಡಲ್ಪಟ್ಟಿದೆ. ಆಯ್ಕೆ 3 ರೈಟ್ ಕೈಟನ್ ಮತ್ತು ಗ್ಲೈಕೋಪ್ರೋಟೀನ್ಗಳು. ಇನ್ನು 98ನೇ ಪ್ರಶ್ನೆ, ರಕ್ತದಿಂದ ತುಳಿದ ದೇಹ ಅಂತರಾವಕಾಶ ಹೊಂದಿರುವ ಜೀವಿಗಳ ಗುಂಪು. ಇದಕ್ಕೆ ಸರಿಯಾದ ಉತ್ತರ ಅಥ್ರೋಪೋಟ. ಇನ್ನು 99 ನಗ್ನ ಬೀಜಗಳ ಉತ್ಪಾದಿಸುವ ಸಸ್ಯ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ದೇವರಾದ. ಇನ್ನು 100 ಪ್ರಶ್ನೆ, ನೀರು ಮತ್ತು ಇತರೆ ವಸ್ತುಗಳ ಸಾಗಾಣಿಕೆ ವಿಶೇಷವಾದ ಅಂಗಾಂಶವನ್ನು ಹೊಂದಿರುವ ಜೀವಿಗಳ ಗುಂಪು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಅನಾವೃತ ಬೀಜ ಸಸ್ಯಗಳು, ಆವೃತ ಬೀಜ ಸಸ್ಯಗಳು. ಇನ್ನು 101 ಪ್ರಶ್ನೆ, ಸಂಪೂರ್ಣ ಜಲಚರಗಳನ್ನು ಗುರುತಿಸುವುದು ಹೀಗೆ ಅಂತ ಹೇಳಿದರೆ ಸಿರೋ ಗೈರಾ ಹೈಡ್ರಾ ಇಂದ. ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಡೈರೆಕ್ಟ್ ಉತ್ತರವನ್ನು ಹೇಳ್ತೀನಿ. ಆಯ್ಕೆ 2 ಸರೀಸೃಪಗಳು ನಾಲ್ಕು ಕೋಣೆಗಳ ಹೃದಯವನ್ನು ಹೊಂದಿರುತ್ತದೆ ಅಂತಕ್ಕಂಥದ್ದು ತಪ್ಪಾದ ಹೇಳಿಕೆ. ಎಲಿಫೆಂಟಾ ಯಾಸಿಸ್ ಅನ್ನು ಉಂಟು ಮಾಡುವುದು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಯುಚೇರಿ ಏರಿಯಾ. ಇನ್ನು 104ನೇ ಪ್ರಶ್ನೆ, ಪುಷ್ಪ ಸಸ್ಯಗಳು ಈ ಭಾಗವನ್ನು ಹೊಂದಿರುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಹೂ. ಇನ್ನು 105 ಶಿಲೀಂಧ್ರಗಳಲ್ಲಿ ಕಂಡುಬರುವ ಪೋಷಣೆಯ ವಿಧಾನ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಕೊಳೆತಿನ. ದ್ಯುತಿ ಸಂಶ್ಲೇಷಣ ಮಾಡಬಲ್ಲ ಜೀವಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸೈರಾ ಗೈರಾ. ಚಲನೆಗಾಗಿ ಕಂಗಾಂಶವನ್ನು ಹೊಂದಿರುವ ಜೀವಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯುಕ್ಲಿನ. ಅತ್ಯಂತ ಸರಳವಾಗಿ ಸಸ್ಯಗಳ ಹೊಂದಿರುವ ಸಸ್ಯಗಳ ವರ್ಗ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಥ್ಯಾಲೋಪೈಂಟ. ಸ್ನೇಹಿತರೆ, ಇನ್ನೂ ಸಾಕಷ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ NMMS ಕೋಡ್, SSC ಹಾಗೂ ಕರೆಂಟ್ ಅಫೇರ್ಸ್ ಎಲ್ಲ ರೀತಿಯ ಪರೀಕ್ಷೆಯ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ತಾವೆಲ್ಲರೂ ಹೋಗಿ ವೀಕ್ಷಿಸಿ ಅಂತ ಹೇಳ್ತಾ ತಮ್ಮ ಮತ್ತೊಂದು ವಿಡಿಯೋಗೆ ಮತ್ತೆ ಬರುವೆ. ಅಲ್ಲಿವರೆಗೂ ಬಾಯ್ ಬಾಯ್.